ಮಾಧ್ಯಮದ ಸ್ನೇಹಿತರ ಮುಂದೆ ಕೆಲವು ವಿಷಯ ನಾನು ಹೇಳಲೇಬೇಕಾದ್ದು ಅನಿವಾರ್ಯ. ನಾನು 1972 ವಿಧಾನಸಭೆಗೆ ಬಂದೆ. ಭಾಳ ಜನ ಅಪಹಾಸ್ಯ ಮಾಡಿದರು. ಬೆಂಗಳೂರಿನ ಸಮಸ್ಯೆ ಎಂಬ ಹಳ್ಳಿಯ ಗೌಡನಿಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿ ಅಪಹಾಸ್ಯ ಮಾಡಿದ್ರು. ನಿಮ್ಮ ಹೆಸರೇನು ಗೊತ್ತಾಗಲಿಲ್ಲ ನನಗೆ. ನಿರಂಜನ್. ಕಾವೇರಿ ನೀರನ್ನು ತಂದವ್ರು ಯಾರು? ಕಾವೇರಿ ನೀರು ನೀವೇ ತಾವೇನೆ. ಕಾವೇರಿ ನೀರನ್ನು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ತಿರಸ್ಕಾರ ಮಾಡಿದರು. ನನ್ನೆಲ್ಲ ತಾಯಂದಿರಿಗೆ ವಿನಂತಿ ಮಾಡ್ತೇನೆ, ನಿಮ್ಗಳ ಆಶೀರ್ವಾದದಿಂದ 19 ಲೋಕಸಭಾ ಸ್ಥಾನವನ್ನು ಗೆಲ್ಲಿಸ್ಕೊಟ್ರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಮಾತ್ರ ನಾನು ಸೋತೆ, ಉತ್ತರದಲ್ಲಿ ನಾರಾಯಣ ಸ್ವಾಮಿ, ರಾಜ್ಯದಲ್ಲಿ 16 ಲೋಕಸಭಾ ಸದಸ್ಯ, ಆಕಸ್ಮಿಕವಾಗಿ ನಾನೇ ಪ್ರಧಾನಮಂತ್ರಿ. ಯಾವ ಕಾಂಗ್ರೆಸ್ ಸರ್ಕಾರ ನೀರು ಕೊಡಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು, ಅದೇ ಕಡಿತವನ್ನು ತರಿಸಿ ಬೆಂಗಳೂರಿಗೆ ನೀರಿಲ್ಲದೆ ಇದ್ರೆ ಬದುಕೋದು ಹೇಗೆ ಅಂತೇಳಿ ಆ ನೀರನ್ನು ಕೊಟ್ಟಂತ ರೈತರ ಮಗ ನಿಮ್ಮ ಮುಂದೆ ಇಲ್ಲಿ ಕೂತಿದ್ದೀನಮ್ಮ. ಮಾಗಡಿಯಿಂದ ಬರಬೇಕಾದ್ರೆ ಅಲ್ಲೊಂದು ಕೆರೆ ಇದೆ, ಅಲ್ಲಿ ನೀರು ತರ್ತಾ ಇದ್ರು. ಬೆಂಗಳೂರಿಗೆ ನೀರು ಸಾಕಾಗತ್ತೆ, ಆ ಕೆರೆದು. ಆ ಕೆರೆ ನೀರು ಸಾಕಾಗತ್ತಪ್ಪ. ಅವತ್ತು ಬೆಂಗಳೂರು ಜನಸಂಖ್ಯೆ 5,23,00,000 ಅಂತ ಕೆಟ್ಟ ಸ್ಥಿತಿನಲ್ಲಿ ದೇವರ ಅನುಗ್ರಹ ಪ್ರಧಾನಮಂತ್ರಿಯಾಗಿ ನೀರು ತಂದುಕೊಂಡಿದ್ದರು.